ತುಮಕೂರಿನ ಅಮಾನಿಕೆರೆಯಲ್ಲಿ ನಿರ್ಮಾಣವಾಗುತ್ತಿರುವ ಗ್ಲಾಸ್ ಹೌಸ್ ಕಾಮಗಾರಿ ಕುಂಟುತ್ತಲೇ ಸಾಗಿದೆ. ಜೊತೆಗೆ ಅವೈಜ್ಞಾನಿಕವಾಗಿದೆ ಎಂಬ ಮಾತುಗಳು ಕೇಳಿಬಂದಿದೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ. ತುಮಕೂರು ನಗರದ ಅಮಾನಿಕೆರೆಯಲ್ಲಿ ನಿರ್ಮಾಣವಾಗುತ್ತಿರುವ ಗ್ಲಾಸ್ ಹೌಸ್ ಎಲ್ಲರ ಗಮನ ಸೆಳೆಯುತ್ತಿದೆ. ಆದರೆ ಕಾಮಗಾರಿ ತಕ್ಷಣಕ್ಕೆ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಗ್ಲಾಸ್ ಹೌಸ್ ಕಾಮಗಾರಿ ಮಂದಗತಿಯಲ್ಲೇ ಸಾಗುತ್ತಿದೆ. ಕಳೆದ 1 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆಯಾದರೂ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗಿಲ್ಲ. ಗುತ್ತಿಗೆದಾರರು ಶೀಘ್ರ ಕಾಮಗಾರಿ ಮುಗಿಸುವ ಗೋಜಿಗೆ ಹೋಗಿಲ್ಲ. ನಗರದ ಶಾಸಕ ಡಾ ರಾಫಿಕ್ ಅಹಮದ್ ಅವರು ಕಳೆದ ಮಾರ್ಚ್ನಲ್ಲಿ ಗ್ಲಾಸ್ ಹೌಸ್ ಕಾಮಗಾರಿ ವೀಕ್ಷಿಸಿ ಏಪ್ರಿಲ್ 18ರ ಒಳಗೆ ಕಾಮಗಾರಿ ಮುಗಿಸಬೇಕು ಎಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಏಪ್ರಿಲ್ 20ರ ನಂತರ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. 500 ಕೋಟಿಯ ವಿವಿಧ ಅಭಿವೃದ್ದಿ ಕಾಮಗಾರಿ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಗಲೇ ಈ ಗ್ಲಾಸ್ ಹೌಸ್ ಅನ್ನು ಮುಖ್ಯಮಂತ್ರಿಯಿಂದಲೇ ಲೋಕಾರ್ಪಣೆ ಮಾಡಿಸಬೇಕು. ಏನು ಮಾಡುತ್ತೀರೋ ಗೊತ್ತಿಲ್ಲ. ಏಪ್ರಿಲ್ 18ರ ಒಳಗೆ ಕಾಮಗಾರಿ ಮುಗಿಸಬೇಕು ಎಂದು ಸೂಚಿಸಿದೆ. ಶಾಸಕರು ಹೇಳಿದಂತೆ ಏಪ್ರಿಲ್ 18ರೊಳಗೆ ಸಂಪೂರ್ಣ ಕಾಮಗಾರಿ ಮುಗಿದಿಲ್ಲ. ಕನಿಷ್ಠ ಇನ್ನು 3 ತಿಂಗಳಾದರೂ ಕಾಮಗಾರಿ ಮುಗಿಯೋದು ಡೌಟ್. ಗ್ಲಾಸ್ ಹೌಸ್ ನೋಡಲು ಸುಂದರವಾಗಿದೆ, ಇದು ಪೂರ್ಣಗೊಂಡಾಗ ಮತ್ತಷ್ಟು ಚೆನ್ನಾಗಿ ಕಾಣಲಿದೆ ಎಂಬ ಅಭಿಪ್ರಾಯಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿವೆ. ಆದರೆ ಗ್ಲಾಸ್ ಹೌಸ್ ಅವೈಜ್ಞಾನಿಕವಾಗಿದೆ ಎಂಬ ಅಭಿಪ್ರಾಯಗಳು ಸಹ ಕೇಳಿ ಬಂದಿವೆ. ಈ ಗ್ಲಾಸ್ ಹೌಸ್ನಲ್ಲಿ ಸಾರ್ವಜನಿಕ ಸಭೆ ಸಮಾರಂಭ ಮಾಡಲು ಅವಕಾಶ ಕಲ್ಪಿಸಲು ಚಿಂತಿಸಲಾಗಿದೆ. ಆದರೆ ಇಲ್ಲಿ ಮೇಲ್ಭಾಗಕ್ಕಷ್ಟೇ ಗ್ಲಾಸ್ ಅಳವಡಿಸಿ ಸುತ್ತಲೂ ಯಾವುದೇ ಗ್ಲಾಸ್ ಅಳವಡಿಸದೆ ಹಾಗೇ ಬಿಡಲಾಗುತ್ತಿದೆಯಂತೆ. ಇದರಿಂದ ಮಳೆ ಬಂದಾಗ ಗ್ಲಾಸ್ ಹೌಸ್ ಪ್ರಾಂಗಣಕ್ಕೆ ನೀರು ಬೀಳಲಿದೆ. 4 ದಿಕ್ಕಿಗೂ ಯಾವುದೇ ರೀತಿಯ ತಡೆಯಿಲ್ಲದ ಕಾರಣ ಮಳೆ ಬಂದಾಗ ಸಭೆ ಸಮಾರಂಭಕ್ಕೆ ಅಡ್ಡಿಯಾಗಲಿದೆ. ಈ ರೀತಿ ಅವ್ಯವಸ್ಥೆ ಆಗುವುದಾದರೆ ಗ್ಲಾಸ್ ಹೌಸ್ ನಿರ್ಮಿಸಿ ಪ್ರಯೋಜನ ಏನು ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಿಂದ ಕೇಳಿಬಂದಿವೆ. ಇಲ್ಲಿ ಗ್ಲಾಸ್ ಹೌಸ್ ಕಾರ್ಯವೇ ಪೂರ್ಣಗೊಂಡಿಲ್ಲ, ಅದ್ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಇದರ ಮಧ್ಯೆ ಗ್ಲಾಸ್ ಹೌಸ್ ಒಳಭಾಗದ ಫ್ಲೋರಿಂಗ್ ಕಾರ್ಯ ಆಗಬೇಕಿದೆ. ಈ ಕಾರ್ಯ ಮಾಡಲು ಇನ್ನು ಟೆಂಡರ್ ಕರೆಯಬೇಕಿದೆಯಂತೆ. ಟೆಂಡರ್ ಪ್ರಕ್ರಿಯೆ ಮುಗಿದು ಫ್ಲೋರಿಂಗ್ಗೆ ಸಿಮೆಂಟ್ ಹಾಕೋದು ಇನ್ನೂ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ತುಮಕೂರು ಅಮಾನಿಕೆರೆಯಲ್ಲಿ ನಿರ್ಮಾಣವಾಗುತ್ತಿರುವ ಸುಂದರ ಗ್ಲಾಸ್ ಹೌಸ್ ಕುಂಟುತ್ತಲೇ ಸಾಗುತ್ತಿದೆ. ಇನ್ನು ಅವೈಜ್ಞಾನಿಕ ಅಂಶಗಳನ್ನು ಪರಿಗಣಿಸಿ ಮುಂದೆ ಆಗುವ ಅನಾನುಕೂಲಗಳನ್ನು ಪರಿಗಣಿಸಿ ಸರಿಯಾದ ರೀತಿಯಲ್ಲಿ ಗ್ಲಾಸ್ ಹೌಸ್ ನಿರ್ಮಿಸಿದರೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಇಲ್ಲವಾದಲ್ಲಿ ಮಾಡಿದ ಕೆಲಸ, ಖರ್ಚು ಮಾಡಿದ ಹಣ ನೀರಲ್ಲಿ ಹೋಮ ಮಾಡಿದಂತಾಗುತ್ತದೆ. ಇದು ಶಾಸಕರು ಮತ್ತು ಸ್ಥಳೀಯ ಆಡಳಿತಕ್ಕೆ ಅರ್ಥವಾದರೆ ಒಳಿತು.